ಎಲ್ಲರಿಗು ನಮಸ್ಕಾರ ಪ್ರತಿಭಾಸ್ ಗ್ಯಾಲರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ರೆಸಿಪಿ ಗುಲಾಬ್ ಜಾಮೂನ್ ಈ ಗುಲಾಬ್ ಜಾಮೂನ್ನ ವಿಶೇಷತೆ ಏನಂತಂದರೆ ನಾವಿದನ್ನು ಅಂಗಡಿಯಿಂದ ತಂದ ಪ್ಯಾಕೆಟಿಂದ ಮಾಡ್ತಾ ಇಲ್ಲ ಬದಲಾಗಿ ಮನೆಯಲ್ಲೇ ಇನ್ಸ್ಟಂಟಾಗಿ ಗುಲಾಬ್ ಜಾಮೂನ್ ಮಿಕ್ಸ್ ಮಾಡಿಕೊಂಡು ಅದರಿಂದ ಮಾಡಿದಂತಹ ಗುಲಾಬ್ ಜಾಮೂನ್ ಈ ವಿಡಿಯೋದಲ್ಲಿ ನಾನು ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆಯಲ್ಲೇ ಹೇಗೆ ಮಾಡ್ಬೋದು ಸ್ಟಫ್ಡ್ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಏನೇನೆಲ್ಲ ಸ್ಟಫಿಂಗ್ ಮಾಡ್ಬೋದು ಅನ್ನೋದನ್ನು ವಿವರಿಸಿದ್ದೀನಿ ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಮಿಕ್ಸಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಕಪ್ ಹಾಲಿನ ಪುಡಿ ಅರ್ಧ ಕಪ್ ಮೈದಾ ಹಿಟ್ಟು ಒಂದು ಚಮಚ ಚಿರೋಟಿ ರವೆ ಅರ್ಧ ಚಮಚ ಬೇಕಿಂಗ್ ಸೋಡಾ ಮತ್ತು ನಾವು ಪಾಕ ಮಾಡೋಕ್ಕೆ ಬೇಕಾಗಿರೋದು ಎರಡು ಕಪ್ ಸಕ್ಕರೆ ನಾವು ಎಷ್ಟು ಸಕ್ಕರೆ ತೊಗೊತೀವೋ ಅಷ್ಟೇ ನೀರು ನಾನಿಲ್ಲಿ ಎರಡು ಕಪ್ ಸಕ್ಕರೆ ತೊಗೊತಾ ಇದ್ದೀನಿ ಮತ್ತು ಸ್ಟಫಿಂಗಿಗೆ ಕೆಲವೊಂದು ಡ್ರೈ ಫ್ರೂಟ್ಸ್ ನಿಮ್ಮ ಚಾಯ್ಸು ನಾನಿಲ್ಲಿ ಬಾದಾಮಿ ಗೋಡಂಬಿ ಅಕ್ರೂಟ್ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ ಖರ್ಜೂರ ಹಸಿ ಕೊಬ್ಬರಿ ಸಕ್ಕರೆ ಇದು ಕೂಡ ಸ್ಟಫಿಂಗಿಗೆ ಮೊದಲಿಗೆ ಒಂದು ಬೌಲಲ್ಲಿ ಹಾಲಿನ ಪುಡಿ ಮೈದಾ ಹಿಟ್ಟು ಚಿರೋಟಿ ರವೆ ಬೇಕಿಂಗ್ ಸೋಡಾ ಇವೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಮಗೆ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಿಕ್ಸ್ ರೆಡಿಯಾಗಿದೆ ನೆಕ್ಸ್ಟು ಒಂದು ಪ್ಯಾನಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಲೈಟಾಗಿ ಹುರ್ಕೊತಾ ಇದ್ದೀನಿ ಈ ರೀತಿ ಲೈಟಾಗಿ ಹುರ್ಕೊಳೋದ್ರಿಂದ ಡ್ರೈ ಫ್ರೂಟ್ಸ್ ಗರಿಗರಿ ಆಗುತ್ತೆ ನಮಗೆ ಕಟ್ ಮಾಡೋಕೆ ಈಸಿ ಆಗುತ್ತೆ ಈಗೆಲ್ಲ ಹುರ್ಕೊಂಡಾದ್ಮೇಲೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಖರ್ಜೂರನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಫಸ್ಟಿಗೆ ಪಾಕ ರೆಡಿ ಮಾಡ್ಕೊಳ್ಳೋಣ ಪಾಕ ರೆಡಿ ಮಾಡ್ಕೊಳೋಕ್ಕೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಅದಕ್ಕೆ ಎರಡು ಕಪ್ ನೀರು ಕೂಡ ಹಾಕ್ತಾ ಇದ್ದೀನಿ ನಾನು ತೊಗೊಂಡಿರೋ ಹಿಟ್ಟಿಗೆ ಇಷ್ಟು ಸಕ್ಕರೆ ಸಾಕಾಗುತ್ತೆ ನಿಮಗೆ ಪಾಕ ಜಾಸ್ತಿ ಬೇಕು ಅಂದರೆ ಎರಡೂವರೆ ಕಪ್ಪು ಅಥವಾ ಮೂರು ಕಪ್ಪು ಕೂಡ ನೀವು ಪಾಕ ಮಾಡ್ಕೋಬೋದು ಆವಾಗ ಸಿರಪ್ ಜಾಸ್ತಿ ಆಗುತ್ತೆ ಇದಕ್ಕೆ ನಾನು ರೋಸ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ ಎರಡು ಏಲಕ್ಕಿನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಜಜ್ಜಿಬಿಟ್ಟು ನೆಕ್ಸ್ಟು ಒಂದು ಚಿಟಿಕೆ ಕೇಸರಿ ದಳನೂ ಹಾಕ್ತಾ ಇದ್ದೀನಿ ಈಗ ಪಾಕನ ನಾನು ಕುದಿಯೋಕ್ಕಿಟ್ಟಿದ್ದೀನಿ ಇದು ಒಂದು 6-8 ನಿಮಿಷ ಕುದಿಬೇಕು ಪಾಕ ತುಂಬ ತೆಳುವು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಅಂಟು ಪಾಕ ಬರಬೇಕು ನೆಕ್ಸ್ಟ್ ಹಿಟ್ಟನ್ನ ನಾನು ಹಾಲಲ್ಲಿ ಕಲಿಸ್ಕೊತಾ ಇದ್ದೀನಿ ಇದು ನಿಮಗೆ ಪೂರ್ತಿ ಹಾಲು ಬೇಡ ಅಂದರೆ ಅರ್ಧ ಹಾಲು ಅರ್ಧ ನೀರು ಮಿಕ್ಸ್ ಮಾಡ್ಕೊಂಡು ಕೂಡ ಕಲಿಸ್ಕೋಬೋದು ಹಾಲಲ್ಲಿ ಕಲಿಸೋದ್ರಿಂದ ಹಿಟ್ಟು ತುಂಬ ಮೃದುವಾಗಿ ಬರುತ್ತೆ ಇದನ್ನು ಚಪಾತಿ ಥರ ಹಿಟ್ಟನ್ನ ನಾದ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ತಾ ಅದು ಎಷ್ಟು ಕರೆಕ್ಟಾಗಿ ಮಿಕ್ಸ್ ಆಗುತ್ತೋ ಅಷ್ಟಕ್ಕಷ್ಟೇ ಹಾಲು ಹಾಕ್ಕೊಂಬಿಟ್ಟು ಈ ಥರ ಮೃದುವಾಗಿರೋ ಹಿಟ್ಟನ್ನು ಕಲಿಸ್ಕೋಬೇಕು ಗಂಟು ಇರಬಾರ್ದು ಇವಾಗ ನೋಡಿ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ ಹಿಟ್ಟು ತುಂಬ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಇದೇ ರೀತಿ ನೀವು ಸಾಫ್ಟಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ನಾವು ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ ಈ ಕಡೆ ಪಾಕ ಕೂಡ ರೆಡಿಯಾಗಿದೆ ನಾನು ಆವಾಗಲೇ ಹೇಳ್ದಂಗೆ ಇದು ನಮಗೆ ಅಂಟು ಪಾಕ ಇರಬೇಕು ಅಂಟು ಪಾಕ ಅಂತಂದರೆ ಎಳೆ ಪಾಕ ಅಂತಲ್ಲ ಕೈಗೆ ಅಂಟೋ ಥರ ಇದ್ದರೆ ಆಯಿತು ಅಂದರೆ ಸ್ವಲ್ಪ ಮುಟ್ಟು ನೋಡಿದಾಗ ಸ್ಟಿಕ್ಕಿ ಸ್ಟಿಕ್ಕಿಯಾಗಿರಬೇಕು ಇದು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಒಂದು ತಟ್ಟೆ ಮುಚ್ತಾ ಇದ್ದೀನಿ ಪಾಕ ಸ್ವಲ್ಪ ಬಿಸಿಯಾಗೇ ಇರಬೇಕು ಈಗ ಇನ್ನೊಂದು ಕಡೆ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆನ ಕಾಯಕ್ಕಿಡ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗೋಷ್ಟರಲ್ಲಿ ಜಾಮೂನ್ ಮಾಡೋಕ್ಕೆ ಉಂಡೆಗಳು ಮಾಡ್ಕೊಳ್ಳೋಣ ಈ ರೀತಿ ಅದು ಮಾಡೋಕ್ಕಿಂತ ಮುಂಚೆ ಅಂಗೈಗೆ ಸ್ವಲ್ಪ ತುಪ್ಪ ಸವರ್ಕೊಂಬಿಟ್ಟು ನಂತರ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳೋದ್ರಿಂದ ಜಾಮೂನ್ ಮೇಲ್ಗಡೆ ಕ್ರ್ಯಾಕ್ಗಳು ಬರಲ್ಲ ಅದು ತುಂಬ ಸ್ಮೂತಾಗಿರುತ್ತೆ ನೀವು ಮಾಡೋ ಜಾಮೂನ್ಗಳೆಲ್ಲ ತುಂಬ ಸ್ಮೂತಾಗಿರುತ್ತೆ ನೀವು ಪ್ರತಿ ಸಾರಿನೂ ಅದು ಉಂಡೆಗಳು ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಕೈಗೆ ಸವರ್ಕೊಂಡ್ಬಿಟ್ಟು ಮಾಡಿದ್ರೆ ಅದು ಮೇಲ್ಗಡೆ ತುಂಬ ಸ್ಮೂತಾಗಿ ಬರುತ್ತೆ ಟೆಕ್ಸ್ಚರು ಹಾಗೆ ಜಾಮೂನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವಿಲ್ಲಿ ತುಪ್ಪನಾರ ಸವರ್ಕೋಬೋದು ಇಲ್ಲ ಎಣ್ಣೆನಾರ ಸವರ್ಕೋಬೋದು ನಾನಿಲ್ಲಿ ತುಪ್ಪ ಸವರ್ಕೊಂಬಿಟ್ಟು ಜಾಮೂನ್ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಅದು ಮೇಲ್ಗಡೆ ಸ್ಮೂತ್ ಆಗೋವರೆಗೂ ಕ್ಲೀನಾಗಿ ರಬ್ ಮಾಡಿ ಎರಡು ಕೈಯಿಂದ ಈ ರೀತಿ ದುಂಡುಗೆ ಮೇಲಾಗಿ ಸ್ಮೂತ್ ಬರೋವರೆಗೂ ನೀವು ಎಲ್ಲ ಜಾಮೂನು ಅದೇ ರೀತಿ ಮಾಡ್ಕೋಬೇಕು ಈಗ ಸ್ಟಫಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಬಟ್ಲು ಶೇಪ್ ಮಾಡ್ಕೊಂಬಿಟ್ಟು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಹೆಚ್ಚಿರೋ ಡ್ರೈ ಫ್ರೂಟ್ಸ್ನ ಅದರಲ್ಲಿ ತುಂಬಿಟ್ಟು ನೀಟಾಗಿ ಮುಚ್ಚುತ್ತಾ ಇದ್ದೀನಿ ಎಲ್ಲೂ ಅದು ಓಪನ್ ಆಗದೇ ಇರೋ ಹಾಗೆ ನೀಟಾಗಿ ಕ್ಲೋಸ್ ಮಾಡಬೇಕು ಇದನ್ನು ನೀವು ರೌಂಡ್ ಶೇಪಾಗೆಲ್ಲ ಸ್ಟಫಿಂಗ್ ಮಾಡ್ಕೋಬೋದು ಇಲ್ಲ ಸಿಲಿಂಡರ್ ಶೇಪಿಂಗ್ ಆರ ಸ್ಟಫಿಂಗ್ ಮಾಡ್ಕೋಬೋದು ನಾನಿಲ್ಲಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ಈ ರೀತಿ ಕರೆಕ್ಟಾಗಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆ ಕ್ರ್ಯಾಕ್ ಬರದೇ ಇರೋ ಹಾಗೆ ಸ್ಮೂತಾಗಿ ಅದನ್ನು ನೀಟಾಗಿ ಹಿಟ್ಟನ್ನೆಲ್ಲ ಸಮ ಮಾಡ್ಕೊಳ್ಳಿ ಇವಾಗ ನಾನು ಸೆಕೆಂಡ್ ಸ್ಟಫಿಂಗು ಖರ್ಜೂರ ಸಣ್ಣದಾಗಿ ಹೆಚ್ಚಿರೋ ಖರ್ಜೂರನ ಸ್ಟಫ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ಯಾವಾಗಲೂ ಸ್ಟಫಿಂಗ್ ನಿಮ್ಮ ಚಾಯ್ಸು ನೀವು ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಇದೇ ರೀತಿ ಸಣ್ಣದಾಗಿ ಹೆಚ್ಕೊಂಡು ನೀವು ಸ್ಟಫಿಂಗ್ ಮಾಡ್ಕೋಬೋದು ಒಣ ಕೊಬ್ಬರಿ ಹಾಕ್ಕೋಬೋದು ಬರೀ ಪಿಸ್ತಾ ಬರೀ ಬಾದಾಮಿ ನಿಮ್ಗೆ ಯಾವ್ದು ಇಷ್ಟ ಆಗಿರುತ್ತೋ ಅದೊಂದೇ ಡ್ರೈ ಫ್ರೂಟನ್ನು ಯೂಸ್ ಮಾಡ್ಕೋಬೋದು ಇಲ್ಲ ಗುಲ್ಕನ್ ಗುಲ್ಕನ್ ಸ್ಟಫಿಂಗ್ ತುಂಬ ಫೇಮಸ್ಸು ಗುಲ್ಕನ್ ಸ್ಟಫಿಂಗ್ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ ಅದನ್ನು ಕೂಡ ಟ್ರೈ ಮಾಡ್ಬೋದು ಸ್ಟಫಿಂಗಿಗೆ ನೀವು ನಟ್ಸ್ ಯೂಸ್ ಮಾಡ್ಬೋದು ಡ್ರೈಡ್ ಕ್ಯಾನ್ಬೆರೀಸ್ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ
ಹಸಿ ಕೊಬ್ಬರಿ ಮತ್ತು ಸಿಂಪಲ್ ಹಸಿ ಕೊಬ್ಬರಿ ಮತ್ತು ಸಕ್ಕರೆ ಇಷ್ಟೇ ಕೂಡ ಸ್ಟಫಿಂಗ್ ಮಾಡಿ ಕೂಡ ನೀವು ಜಾಮೂನ್ನ ಮಾಡ್ಕೋಬೋದು. ಈಗ ನಾನು ಹಸಿ ಕೊಬ್ಬರಿನ ಸ್ಟಫ್ ಮಾಡ್ತಾ ಇದ್ದೀನಿ. ನಾವು ಈ ರೀತಿ ಸ್ಟಫಿಂಗಾರ ಮಾಡಿರಲಿ ಇಲ್ಲ ನಾರ್ಮಲ್ ಜಾಮೂನ್ ಮಾಡಬೇಕಾದ್ರೆ ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೊಳ್ಳಿ. ಹಿಟ್ಟನ್ನು ಒಣಗಿಸ್ಬೇಡಿ, ಒಂದು ಪ್ಲೇಟ್ ಕಲಸಾದ್ಮೇಲೆ ಒಂದು ಪ್ಲೇಟ್ ಅದಕ್ಕೆ ಮುಚ್ಚಿಬಿಟ್ಟು ಎಷ್ಟು ಬೇಕೋ ಅಷ್ಟೇ ಹಿಟ್ಟು ತೊಗೊಂಡು ಈ ಉಂಡೆಗಳು ಮಾಡ್ಕೊತಾ ಇರಿ. ಹಿಟ್ಟು ಒಣಗಿದ್ರೂ ಕೂಡ ನಮಗೆ ಜಾಮೂನಲ್ಲಿ ಕ್ರ್ಯಾಕ್ಸ್ ಬಂದುಬಿಡುತ್ತೆ. ಇದೇ ರೀತಿ ಎಲ್ಲ ಜಾಮೂನ್ ಉಂಡೆಗಳನ್ನು ಕೂಡ ಮಾಡ್ಕೊಂಡಿದ್ದಾಗಿದೆ. ಈ ಕಡೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ, ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿದ ತಕ್ಷಣ ಹಿಟ್ಟು ತಕ್ಷಣವೇ ಮೇಲೆ ಬಂತು, ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಈಗ ನಾನು ಉರಿನ ಮೀಡಿಯಮಾಗಿ ಇಟ್ಬಿಟ್ಟು ಮಾಡಿರೋ ಜಾಮೂನ್ ಉಂಡೆಗಳನ್ನೆಲ್ಲ ಎಣ್ಣೆಲಿ ಹಾಕ್ತಾ ಇದ್ದೀನಿ. ಒಂದ್ಸಲ ಉಂಡೆಗಳೆಲ್ಲ ಬಾಣಲಿ ಹೋದ ತಕ್ಷಣ ನೀವು ಉರಿನ ಪೂರ್ತಿಯಾಗಿ ಲೋಗ್ ಇಟ್ಬಿಡಬೇಕು. ಅಂದರೆ ನಾವು ಜಾಮೂನನ್ನು ಯಾವಾಗ್ಲೂ ಸಣ್ಣ ಉರಿಯಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ಅದು ಹೊರಗಡೆ ಎಲ್ಲ ಬ್ರೌನ್ ಆಗಿರುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಆದ್ದರಿಂದ ನೀವು ಜಾಮೂನನ್ನ ಯಾವಾಗಲೂ ಸಣ್ಣ ಉರಿಯಲ್ಲೇ ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕು. ಜಾಮೂನು ಬಿಳಿ ಬಣ್ಣದಿಂದ ಕಂದು ಬಣ್ಣ ಬರೋವರೆಗೂ ನಾವು ಇದೇ ರೀತಿ ಕಂಟಿನ್ಯೂಸ್ ಕೈ ಆಡಿಸ್ತಾ ಸಣ್ಣ ಉರಿಯಲ್ಲೇ ಅದು ಪೂರ್ತಿಯಾಗಿ ಬೇಯಿಸ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್. ಈ ರೀತಿ ಕಂಟಿನ್ಯೂಸ್ ಕೈ ತಿರುವಾಡ್ಕೊಂಡು ಮಾಡೋದ್ರಿಂದ ಗುಲಾಬ್ ಜಾಮೂನ್ ಎಲ್ಲ ಕಡೆ ಒಂದೇ ಥರ ಸಮನಾಗಿ ಹೊಂಬಣ್ಣ ಬರುತ್ತೆ. ಇವಾಗ ನೋಡಿ ಕರೆಕ್ಟಾಗಿ ಅದು ಗೋಲ್ಡನ್ ಬ್ರೌನ್ ಬಂದಿದೆ, ಈಗ ರೆಡಿಯಾಗಿದೆ. ಇದನ್ನು ನಾನು ಮಾಡಿಟ್ಟಿರೋ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಪಾಕ ಸ್ವಲ್ಪ ಬಿಸಿ ಇರಬೇಕು, ಬಿಸಿ ಅಂತಂದರೆ ಕುದಿಯೋ ಬಿಸಿ ಅಲ್ಲ, ಸ್ವಲ್ಪ ಬೆಚ್ಚಗಿರಬೇಕು. ಅದಕ್ಕೆ ನಾನು ತಟ್ಟೆ ಮುಚ್ಚಿದ್ದು. ಇವಾಗ ನಾನು ಸೆಕೆಂಡ್ ಬ್ಯಾಚ್ ಗುಲಾಬ್ ಜಾಮೂನ್ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬೆಂದಾದಮೇಲೆ ನಾನು ಅದನ್ನು ಪಾಕಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಜಾಮೂನನ್ನ ಆ್ಯಡ್ ಮಾಡಾದಮೇಲೆ ನನಗೆ ಇಷ್ಟು ಕಾಣಿಸ್ತಾ ಇದೆ ಪಾಕ. ಇವಾಗ ಈಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 2-3 ತಾಸು ಇದನ್ನು ಹಾಗೆ ಬಿಡ್ತೀನಿ. ಈಗ ಒಂದು 2 ತಾಸು ಆಗಿದೆ. ಇದಾದಮೇಲೆ ಜಾಮೂನು ಎಲ್ಲ ಪಾಕನ ಹೀರ್ಕೊಂಡಾದ್ಮೇಲೆ ಫೈನಲಿಗೆ ಈ ರೀತಿ ಕಾಣಿಸ್ತಾ ಇದೆ. ಜಾಮೂನ್ ಶೇಪು ಚೆನ್ನಾಗಿ ಬಂದಿದೆ, ಕಲರು ಚೆನ್ನಾಗಿ ಬಂದಿದೆ. ಆಮೇಲೆ ನಾವೇನು ಆವಾಗಲೇ ಎಷ್ಟು ತೋರಿಸಿದ್ನೆಲ್ಲ ಪಾಕ, ಅದು ಪೂರ್ತಿ ಇಟ್ಕೊಂಡಾಗಿ ಎಕ್ಸಾಕ್ಟ್ ಜಾಮೂನಿಗೆ ಎಷ್ಟು ಬೇಕೋ ಅಷ್ಟೇ ಪಾಕ ಆಗಿದೆ. ಇದೇ ರೀತಿ ನಿಮಗೆ ಜಾಸ್ತಿ ಪಾಕ ಬೇಕು ಅಂತಂದರೆ ನೀವು ಸಕ್ಕರೆ ಇನ್ನೂ ಚೂರು ಪಾಕ ಜಾಸ್ತಿ ಮಾಡ್ಕೋಬೋದು. ನನಗಿಷ್ಟೇ ಸಾಕು. ನೀವು ತೆಳುವಾಗಿ ಮಾಡಿಕೊಂಡ್ರೆ ನಾನು ಈಗೇನು ತೆಗಿತಾ ಇದ್ದೀನಿ ಈ ಥರ ತೆಗಿಯೋಕ್ಕೆ ಬರಲ್ಲ, ಅದು ತೆಳು ಪಾಕ ಇದ್ದಾಗ ಏನಾಗ್ಬಿಡುತ್ತೆ ಜಾಸ್ತಿ ಇರ್ಕೊಂಬಿಡುತ್ತೆ, ಹಾಗಾಗಿ ಮುರಿದು ಮುರಿದು ಹೋಗುತ್ತೆ. ಗಟ್ಟಿ ಪಾಕ ಇದ್ದಾಗ ನೀವು ಸೆಂಟ್ರಿಗೂ ಅದು ಜಾಮೂನ್ ಪಾಕ ಇರ್ಕೊಳೋದ್ರಿಲ್ಲ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ಪಾಕ ಯಾವಾಗಲೂ ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಇದು ಹದವಾಗಿದೆ ಪಾಕ, ಆದ್ದರಿಂದ ಜಾಮೂನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಪಾಕ ಹಾಕ್ತಾ ಇದ್ದೀನಲ್ಲ, ನಿಮಗೆ ಈ ಕನ್ಸಿಸ್ಟೆನ್ಸಿ ಇರಬೇಕು, ಯಾವಾಗಲೂ ಜಾಮೂನಿಗೆ ಈ ಕನ್ಸಿಸ್ಟೆನ್ಸಿ ಇರಬೇಕು ಪಾಕ. ಆವಾಗ ಜಾಮೂನು ತುಂಬ ಟೇಸ್ಟಿಯಾಗಿ ಸಾಫ್ಟ್ ಮತ್ತು ಜ್ಯೂಸಿಯಾಗಿ ಬರುತ್ತೆ. ಈಗ ನಾನು ಒಂದು ಜಾಮೂನನ್ನು ಕಟ್ ಮಾಡಿ ತೋರಿಸ್ತೀನಿ, ಅದು ಒಳಗಿನವರೆಗೂ ಪಾಕ ಇರ್ಕೊಂಡಿರುತ್ತೆ. ಜಾಮೂನ್ನ ಯಾವಾಗಲೂ ಅಷ್ಟೇ ನಾವು ಒಂದಿಸ ಬಿಟ್ಟು ತಿಂದರೆ ಅದು ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಸಾಫ್ಟು ಮತ್ತು ಜ್ಯೂಸಿಯಾಗಿದೆ. ಇದನ್ನು ನಾನು ಒಂದು ಚಾಕುವಿಂದ ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಪಾಕ ಚೆನ್ನಾಗಿ ಹೀರ್ಕೊಂಡಿದೆ, ಅದು ನಿಮಗೆ ಗೊತ್ತಾಗ್ತಾ ಇರ್ಬೋದು. ಪಾಕ ಯಾವ ರೀತಿ ಇರಬೇಕು ಅಂತಂದರೆ ಅದು ನೋಡಿ ಸ್ವಲ್ಪ ಜೇನುತುಪ್ಪ ಕಣ್ಣಿಗೆ ಕಾಣಿಸ್ತಾ ಇದೆ, ಅಷ್ಟು ಆ ರೀತಿ ಇರಬೇಕು ಪಾಕ. ತುಂಬ ಗಟ್ಟಿ ಪಾಕ ಇದ್ದಾಗ ನಮಗೆ ಒಳಗಿನವರೆಗೂ ಪಾಕ ಹೀರ್ಕೊಳಲ್ಲ ಜಾಮೂನು. ಇದು ನಾನು ಸ್ಟಫ್ ಮಾಡಿರೋದು, ಕೊಬ್ಬರಿ ಸ್ಟಫ್ ಮಾಡಿದ್ನಲ್ಲ ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಡ್ರೈ ಫ್ರೂಟ್ಸ್ ಹಾಕಿದ್ನಲ್ಲ ಆ ಸ್ಟಫ್ ಮಾಡಿರೋ ಜಾಮೂನು. ಜಾಮೂನು ನಾವಿಲ್ಲಿ ಕರೆಕ್ಟಾಗಿ ಬೇಯಿಸ್ಕೊಂಡಿದ್ದೀವಿ, ನಿಮ್ಮ ಪಾಕನೂ ಕೂಡ ಕರೆಕ್ಟಾಗಿ ಹದದಲ್ಲಿದೆ. ಆದ್ದರಿಂದ ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ, ಫೇಲ್ ಆಗೋ ಚಾನ್ಸೇ ಇಲ್ಲ. ನಾನು ಹೇಳಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಇದೇ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು. ಜಾಮೂನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಯಾವುದೇ ಒಕೇಷನಲ್ಲಿ ನಾವು ಮಾಡುವಂಥ ಮೊದಲೇ ಸ್ವೀಟೇ ಜಾಮೂನು. ಎಸ್ಪೆಷಲಿ ನಾವು ಮನೇಲಿ ಏನೇ ಬರ್ತಡೇ ಚಿಕ್ಕ ಪುಟ್ಟ ಫಂಕ್ಷನ್ ಆದರೆ ಆ ಮೆನು ಲಿಸ್ಟಲ್ಲಿ ಜಾಮೂನ್ ಅಂತೂ ಇದ್ದೇ ಇರುತ್ತೆ. ಜಾಮೂನ್ ಮಾಡೋದು ತುಂಬಾ ಸುಲಭ, ಇದೊಂದು ತುಂಬ ಈಸಿ ಆಗಿರೋ ರೆಸಿಪಿ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಫಸ್ಟ್ ಟೈಮ್ ಅಡುಗೆ ಮಾಡೋರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಆದರೆ ಮಾಡುವಾಗ ಚಿಕ್ಕ ಚಿಕ್ಕ ವಿಷಯಗಳನ್ನ ಗಮನ ಹಿಡಿದಲ್ಲಿ ಇಟ್ಕೋಬೇಕು ಅಷ್ಟೇ.